ತುಮಕೂರು ನಗರದ ವಿವಿಧ ಕಡೆ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮುಂಭಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಎಲ್ಲೇಶ್ ಗೌಡ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸಲಾಯಿತು. ಕನ್ನಡ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದು ವೇದಿಕೆಯ ಮುಖಂಡರು ಒತ್ತಾಯಿಸಿದರು. ಆನಂತರ ಕನ್ನಡ ಅಭಿಮಾನಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಯಿತು. ಕಡ್ಡಾಯವಾಗಿ 60% ನೀವು ಕನ್ನಡದಲ್ಲಿ ನಾಮಫಲಕಗಳನ್ನು ಆಚರಿಸಲೇಬೇಕು ಅಂತೇಳಿ ಇವತ್ತು ನಮ್ಮ ತುಮಕೂರಿನಲ್ಲೂ ಕೂಡ ಯಾವ್ಯಾವ ಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳನ್ನು ಸಾಧ್ಯವಾದಷ್ಟು ತೆರವುಗೊಳಿಸಿ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಮ್ಮ ಜನಕ್ಕೆ ಒತ್ತು ಕೊಡುವಂಥ ಕೆಲಸ ಆಗಬೇಕಾಗ್ತದೆ. ಇವತ್ತು ಮುಂಜಾನೆ ರಸ್ತೆ ಭಾಗದಲ್ಲಿ ಭಾಳ ಅರ್ಥಪೂರ್ಣ ಭಾಳ ವಿಶೇಷವಾಗಿ ಈ ಕನ್ನಡದ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡಿದಿರ ನಿಮ್ಮೆಲ್ಲರೂ ಕೂಡ ತಾಯಿ ಕನ್ನಡ ಅಂದ್ರೆ ಒಳ್ಳೆಯದನ್ನು ಮಾಡಲಿ. ಒಂದು ದಿನಕ್ಕೆ ಮೀಸಲಾಗಬಾರ್ದು, ಒಂದು ಕ್ಷಣಕ್ಕೆ ಮೀಸಲಾಗಬಾರ್ದು. ನಾವೆಲ್ಲಿವರೆಗೂ ಉಸಿರಾಡ್ತೀವೋ ಅಲ್ಲಿವರೆಗೂ ಕನ್ನಡದ ಕಂಪನ್ನು ಬೆಳೆಸುವಂಥ ಉಳಿಸುವಂಥ ಕೆಲಸ ಆಗಬೇಕಾಗ್ತದೆ. ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀವಿ. ಔಷಧ ಯಾವುದು ಕೂಡ ಚಾಲ್ತಿಗೆ ಬರ್ತಾ ಇಲ್ಲ. ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಸಾಧ್ಯವಾದಷ್ಟು ಅದನ್ನು ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ನಾಡಿನಲ್ಲಿ ಕನ್ನಡ ಅಂದರೆ ಹಬ್ಬದ ರೀತಿಯಲ್ಲಿ ನಮ್ಮ ಎಲ್ಲ ಕರವೆ ಕಾರ್ಯಕರ್ತರು ಎಲ್ಲ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ. ನವೆಂಬರ್ 1 ಕನ್ನಡ ನಾವೆಲ್ಲ ಹಬ್ಬದ ರೀತಿ ಆಚರಣೆ ಮಾಡ್ತೀವಿ. ಮುಂದಕ್ಕೂ ಅದೇ ರೀತಿ ನಡ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಮತ್ತು ನಮ್ಮಲ್ಲಿ ಕನ್ನಡ ಶಾಲೆಗಳು ಎಲ್ಲ ಮುಚ್ಚ್ತಾ ಹೋಗ್ತಾವ್ರೆ. ಕನ್ನಡ ಶಾಲೆ ಮುಚ್ಚದಲ್ಲೇ ಅದೇ ಶಾಲೆನ ಮುಂದುವರಿಸ್ಕೊಂಡು ಒಳ್ಳೆ ಎಜುಕೇಷನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಕ್ಕಳು ಓದಿ ಬೆಳೀತಾರೆ. ಎಲ್ಲರೂ ದುಡ್ಡಿರೋರೇ ಇರಲ್ಲ, ದುಡ್ಡಿಲ್ದಲ್ಲೇ ಇರೋರು ಇದ್ದಾರೆ. ಆದ್ದರಿಂದ ಸರ್ಕಾರದಿಂದ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸೋ ಅಂಥ ಕೆಲಸ ಆಗಬೇಕು. ನಾವು ಕರ್ನಾಟಕಕ್ಕೆ ನಮ್ಮ ಕರವೇ ಕಾರ್ಯಕರ್ತರಿಂದ